ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸುಮಾಸ್ ಲಾಗ್. ಇವತ್ತಿನ ಲಾಗಲ್ಲಿ ಏನಪ್ಪ ವಿಶೇಷ ಅಂತ ಹೇಳೋಕ್ಕಿಂತ ಮುಂಚೆ, ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಏನಪ್ಪ ಇವತ್ತಿನ ಲಾಗ್ ಸ್ಪೆಷಲ್ ಅಂತ ಹೇಳ್ತೀನಿ. ತುಂಬ ಜನ ನನಗೆ ಮೋಜಲ್ಲಾಗ್ಬೋದು, ಇನ್ಸ್ಟಾಗ್ರಾಮಲ್ಲಾಗ್ಬೋದು ಕೇಳಿದ್ದಾರೆ, ನಿಮ್ಮ ಏಜ್ ಸ್ಟ್ರೈಟ್ನಿಂಗ್ನ ಹೇಗೆ ಮಾಡ್ತೀರಾ ಮತ್ತು ಯಾವ ಏಜ್ ಸ್ಟ್ರೈಟ್ನರ್ ಯೂಸ್ ಮಾಡ್ತೀರಾ. ಸೊ ನನ್ನ ಏಜ್ ಸೀಕ್ರೆಟ್, ನಾನು ಯೂಸ್ ಮಾಡೋ ಏಜ್ ಸ್ಟ್ರೈಟ್ನಿಂಗ್ನ ಇವತ್ತು ತೋರಿಸ್ತೀನಿ. ನಾನು ಯೂಸ್ ಮಾಡೋ ಏಜ್ ಸ್ಟ್ರೈಟ್ನಿಂಗ್ ಉವಿಗಾ 3-in-1. ಆಲ್ಮೋಸ್ಟ್ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ಸಲ್ಲಿ ನೋಡಿರ್ತೀರ, ಇದರಲ್ಲಿ ಕ್ರಿಮ್ ಮಾಡ್ಬೋದು, ಸ್ಟ್ರೈಟ್ ಮಾಡ್ಬೋದು, ಕರ್ಲ್ ಕೂಡ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ನಿಮ್ಮ ಹೇರ್ ಡಿಗ್ರಿಗೆ ಎಷ್ಟು ಡಿಗ್ರಿ ಬೇಕೋ ಅದು ಆಲ್ರೆಡಿ ಸೆಟ್ ಆಗಿರುತ್ತೆ, ಯಾವುದೇ ಹೀಟಿಂಗ್ ಆಗಲ್ಲ, ಹಾಗೆ ನಿಮ್ಮ ಹೇರ್ ಕೂಡ ಡ್ಯಾಮೇಜ್ ಆಗಲ್ಲ. ನೀವು ನೋಡ್ತಿರೋ ಹಾಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಕೂಡ ಕೊಟ್ಟಿರ್ತಾರೆ, ನೀವು ಆ ಬಟನ್ನ ಯೂಸ್ ಮಾಡ್ಬೋದು. ಆನ್ ಆದಾಗ ರೆಡ್ ಲೈಟ್ ಆನ್ ಆಗುತ್ತೆ, ಆ್ಯಂಡ್ ಆಫ್ ಆದಾಗ ಲೈಟ್ ಇರೋದಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ಇಲ್ಲಿ ಆನ್ ಮಾಡಿ ತೋರಿಸ್ತಾ ಇದ್ದೀನಿ, ಇಲ್ಲಿ ರೆಡ್ ಲೈಟ್ ಆನ್ ಆಗಿದೆ, ನೀಟಾಗಿ ನೋಡಿ. ಆ್ಯಂಡ್ ಇದನ್ನು ಆಫ್ ಮಾಡಿದ್ರೆ ಆಫ್ ಕೂಡ ಆಗುತ್ತೆ, ಯಾವುದೇ ಡ್ಯಾಮೇಜ್ ಆಗಲ್ಲ, ನಾನು ಇದನ್ನೇ ಯೂಸ್ ಮಾಡೋದು. ಹಾಗಾದರೆ ಯಾವ ರೀತಿ ಏಜ್ ಸ್ಟ್ರೈಟ್ನಿಂಗ್ನ ಮಾಡಬೇಕು, ಯಾವ ಸೆಕ್ಷನ್ನ ಫಸ್ಟು ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಈಸಿಲಿ ನೀವು ಯೂಸ್ ಮಾಡ್ಬೋದು. ಹೋಗ್ತಿರುವಾಗೆ ನಾನು ಮೊದಲೇ ಏನು ಮಾಡ್ತಾ ಇದ್ದೀನಿ ಅಂದರೆ, ಹೇರಲ್ಲಿ ಸಿಕ್ಕಿಲ್ಲದೆ ಇರೋ ಥರ ಬಿಡಿಸ್ಕೋತಾ ಇದ್ದೀನಿ. ಫಸ್ಟು ಏನು ಮಾಡಬೇಕು, ನೀವು ಆಫ್ ಸೆಕ್ಷನ್ ಏನಿರುತ್ತೆ ಆ ಕೂದಲನ್ನ ಇಟ್ಕೋಬೇಕು, ಅದನ್ನು ತೊಗೊಂಡು ಫಸ್ಟು ನೀವು ಗಂಟಾಕಿ ಬಿಟ್ಬಿಡಿ, ಓಕೆನಾ. ಅದ ಸೆಕ್ಷನ್ನ ನೀವು ಮುಟ್ಟಕ್ಕೆ ಹೋಗಬೇಡಿ, ನಾನು ಫಸ್ಟ್ ಅದೇ ಮಾಡ್ತಾ ಇರೋದು, ಗಂಟಾಕಿ ಬಿಡ್ತೀನಿ. ಇಲ್ಲ ಅಂದರೆ ನೀವು ನಾರ್ಮಲಾಗಿ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಅದು ಸ್ಟ್ರೈಟಾಗಿ ಕೂತಿರಲ್ಲ, ಆ್ಯಂಡ್ ಚೆನ್ನಾಗಿ ಕೂಡ ಕಾಣಿಸಲ್ಲ. ಅದಕ್ಕೆ ಫಸ್ಟು ನೀವು ಲೋಯರ್ ಪೋರ್ಷನ್ನ ಯೂಸ್ ಸ್ಟ್ರೈಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಫಸ್ಟು ಲೋಯರ್ ಪೋರ್ಷನ್ನ ಸ್ಟ್ರೈಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಇದನ್ನೇ ಯಾವುದೇ ಡಿಗ್ರಿ ಸೆಂಟಿಗ್ರೇಡ್ ಅಂತ ಆಲ್ರೆಡಿ ಅವರೇ ಸೆಟ್ ಮಾಡಿರೋದ್ರಿಂದ ಯಾವ ಡ್ಯಾಮೇಜು ಆಗಲ್ಲ. ಸೊ ನಾನು ಡೈರೆಕ್ಟಾಗಿ ಸ್ವಿಚ್ ಆನ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಈಟ್ ಆಗಿದೆ, ನೋಡ್ತಾ ಇದ್ರಲ್ಲ, ಇಮಿಡಿಯೇಟ್ಲಿ ನಾನು ಮಾಡಿದ ತಕ್ಷಣ ಸ್ಟ್ರೈಟಾಗಿ ಕೂತ್ಕೊಂತು. ಮತ್ತು ಇನ್ನೊಂದು ಏನಂದರೆ, ಒಳ್ಳೆ ರಿವ್ಯೂನೇ ಕೊಡ್ಬೋದು, ಯಾಕಂದರೆ ವಿಗ ತುಂಬ 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 ಚೆನ್ನಾಗಿದೆ ಕಂಪನಿ. ಆ್ಯಂಡ್ ಏನಪ್ಪ ಅಂದರೆ, ಯಾವುದೇ ರೀತಿಯಾದ ಏ ಡ್ಯಾಮೇಜ್ ನನಗಂತೂ ಇದುವರೆಗೂ ಆಗಲ್ಲ, ಸಿನ್ಸ್ ನಾನು 2 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನೀವು ಹೆವಿ ಈಟ್ ಮಾಡಿದ್ರೆ ಬೇಡ, ಮೀಡಿಯಂ ಈಟ್ ಮಾಡಿದ್ರೆ ಸಾಕು, ನೋಡಿ ಎಷ್ಟು ನೀಟಾಗಿ ಕೂತ್ಕೋತಾ ಇದೆ. ಸೊ ಖಂಡಿತವಾಗ್ಲೂ ಪ್ರಾಡಕ್ಟ್ನ ಬೈ ಮಾಡಿ. ಆ್ಯಂಡ್ ನನ್ನ ಏಜ್ ಸೀಕ್ರೆಟ್, ನಾನು ಯೂಸ್ ಮಾಡುವಂತಹ ಏಜ್ ಸ್ಟ್ರೈಟ್ನಿಂಗ್ ಅಂದರೆ ಇದೆ. ಸೊ ಇದೇ ಮೆಥಡ್ ಯೂಸ್ ಮಾಡಿ ಏಜ್ ಸ್ಟ್ರೈಟ್ನಿಂಗ್ ಮಾಡುವಾಗ ಕೂಡ. ಈಗ ಫುಲ್ ಲೋಯರ್ ಪೋರ್ಷನ್ ಆದಮೇಲೆ ಅದನ್ನು ಕೂಡ ಪೋನಿಟೈಲ್ ಹಾಕ್ಬಿಡಿ, ಮೇಲ್ಗಡೆ ನೀವು ಗಂಟು ಕಟ್ಟಿರೋ ಪೋರ್ಷನ್ನ ಬಿಡಿಸ್ಕೊಡಿ, ಓಪನ್ ಮಾಡಿ, ಆ್ಯಂಡ್ ಅದನ್ನು ಸ್ಟ್ರೈಟ್ ಮಾಡಿ. ನೋಡ್ತಾ ಇರಲ್ಲ, ಒಂದೊಂದೇ ಸ್ವಲ್ಪ ಸ್ವಲ್ಪ ತೊಗೊಂಡು ಸ್ಟ್ರೈಟ್ ಮಾಡಿ, ಆ್ಯಂಡ್ ನೀಟಾಗಿ ಸ್ಟ್ರೈಟ್ ಆಗುತ್ತೆ. ಅದಾದಮೇಲೆ ನೀವು ಲೋಯರ್ ಪೋರ್ಷನ್ ಏನು ಪೋನಿಟೇಲ್ ಹಾಕಿರ್ತೀರೋ ಅದನ್ನು ಕೂಡ ರಿಮೂವ್ ಮಾಡಿ ಎರಡೂ ಜಾಯಿಂಟ್ ಮಾಡಿ. ಆ್ಯಂಡ್ ಒಂದ್ಸಲ ಬಾಚಿ ಮತ್ತು ಸ್ಟ್ರೈಟ್ನಿಂಗ್ ನೀಟಾಗಿ ಕೂರಿಸಿದ್ರೆ ಏರ್ ಫುಲ್ ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ, ನಾನು ಅದೇ ಮೆಥಡ್ನೇ ಯೂಸ್ ಮಾಡ್ತಾ ಇರೋದು ಇಲ್ಲಿ, ಬಿಕಾಸ್ ತುಂಬ ಜನ ಬಿಗಿನರ್ಸ್ಗೆ ಹೇರ್ ಸ್ಟ್ರೈಟ್ನಿಂಗ್ ಮಾಡೋದು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದೇ ರೀತಿ ಯೂಸ್ ಮಾಡ್ಕೊಳ್ಳಿ. ನೋಡೋದಲ್ಲ ಎಷ್ಟು ನೀಟಾಗಿ ಸ್ಟ್ರೈಟ್ ಆಗಿದೆ ಅಂತ. ನನಗಂತೂ ವಿಗಾ 3-in-1 ತುಂಬಾ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಚೆಕ್ ಕೇರ್, ಬಾಯ್.